ಫ್ರೆಂಡ್ಸ್, ಲಕ್ಷದ್ವೀಪಕ್ಕೆ ಮೋದಿ ಹೋಗಿದ್ದು ಆ ಒಂದು ಕೆಲಸಕ್ಕ? ಇಲ್ಲಿನ ಜನಸಂಖ್ಯೆ ಎಷ್ಟು? ಮುಸ್ಲಿಮರೇ ಜಾಸ್ತಿ ಇರೋದು ಯಾಕೆ? ಕೇರಳ ತೀರದಿಂದ ಈ ದ್ವೀಪ ಎಷ್ಟು ದೂರದಲ್ಲಿದೆ? ಇತಿಹಾಸ ಏನು? ಟಿಪ್ಪು ಆಳಿದ್ದು ಯಾವಾಗ? ಇಲ್ಲಿಗೆ ಹೋಗೋದು ಹೇಗೆ? ಎಷ್ಟು ದುಡ್ಡು ಖರ್ಚಾಗುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಲಕ್ಷದ್ವೀಪ ಎಲ್ಲಿದೆ? ಇತಿಹಾಸ ಏನು? ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರದ ಮಧ್ಯದಲ್ಲಿ ಹಬ್ಬಿಕೊಂಡಿರೋ ದ್ವೀಪಗಳ ಗುಂಪೆ ಈ ಲಕ್ಷದ್ವೀಪ. ಲಕ್ಷದ್ವೀಪ ಅಂದ ಮಾತ್ರಕ್ಕೆ ಇಲ್ಲಿ ಲಕ್ಷಗಟ್ಟಲೆ ದ್ವೀಪಗಳಿಲ್ಲ. ಇಲ್ಲಿರೋದು 36 ದ್ವೀಪಗಳು. ಈ ದ್ವೀಪಗಳ ಗುಂಪಿಗೆ ಲಕ್ಷದ್ವೀಪ ಅಂತ ಕರೆಯಲಾಗುತ್ತೆ. ಈ ದ್ವೀಪಗಳ ಪೈಕಿ 10 ಜನರು ವಾಸವಾಗಿದ್ದಾರೆ. ಲಕ್ಷದ್ವೀಪದ ಒಟ್ಟು ವಿಸ್ತೀರ್ಣ 32 ಚದರ ಕಿಲೋಮೀಟರ್. ಭಾರತದ ಅತ್ಯಂತ ಪುಟಾಣಿ ಕೇಂದ್ರಾಡಳಿತ ಪ್ರದೇಶವಾದ ಇದರ ರಾಜಧಾನಿ ಕವರಟ್ಟಿ. ಈ ಎಲ್ಲಾ ದ್ವೀಪಗಳು ಕೇರಳದ ತೀರದಿಂದ 220-440 ಕಿಲೋಮೀಟರ್ಗಳಷ್ಟು ದೂರದಲ್ಲಿವೆ. ವಿವಿಧ ಅರಸರ ಆಳ್ವಿಕೆಗೆ ಒಳಪಟ್ಟಿದ್ದ ಈ ದ್ವೀಪ ಸಮೂಹದ ಕೆಲ ದ್ವೀಪಗಳು 1787 ಟಿಪ್ಪು ಸುಲ್ತಾನ್ ಆಳ್ವಿಕೆಗೂ ಒಳಪಟ್ಟಿತ್ತು. ಆದರೆ ನಂತರದಲ್ಲಿ ಬ್ರಿಟಿಷರು ಈ ಎಲ್ಲಾ ದ್ವೀಪಗಳನ್ನು ವಶಕ್ಕೆ ಪಡೆದು ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿಸಿಬಿಟ್ರು. ಅರ್ಧ ಗಂಟೆ ಲೇಟಾದ್ರೂ ಮಿಸ್ ಆಗ್ತಿತ್ತು ದ್ವೀಪ. ಸ್ವಾತಂತ್ರ್ಯ ಬಂದಾಗ ಲಕ್ಷದ್ವೀಪದ ಮೇಲೆ ಮೊಹಮ್ಮದ್ ಅಲಿ ಜಿನ್ನಾ ಕಣ್ಣು ಬಿದ್ದಿತ್ತು. ಮುಸ್ಲಿಮರು ಹೆಚ್ಚಿರೋದ್ರಿಂದ ಅದು ಪಾಕ್ಗೆ ಸೇರಿದ್ದು ಅನ್ನೋದು ಜಿನ್ನಾ ವಾದ. ಹೀಗಾಗಿ ಅಲ್ಲಿಗೆ ಯುದ್ಧ ನೌಕೆ ಕಳುಹಿಸಿದ್ರು. ಆದ್ರೆ ಆಗ ಭಾರತವನ್ನು ಒಂದು ಮಾಡೋ ಜವಾಬ್ದಾರಿ ಹೊತ್ತಿದ್ದವರು ಸರ್ದಾರ್ ಪಟೇಲ್ರು. ಕೂಡಲೇ ಭಾರತದ ನೌಕಾಪಡೆಗೆ ಪಾಕ್ಗಿಂತ ಮೊದಲು ಲಕ್ಷದ್ವೀಪ ತಲುಪೋ ಟಾರ್ಗೆಟ್ ಕೊಟ್ರು. ಅದರಂತೆ ಪಾಕಿಸ್ತಾನದ ನೌಕೆ ತಲುಪೋಕೂ ಅರ್ಧ ಗಂಟೆ ಮುನ್ನ ಭಾರತ ಲಕ್ಷದ್ವೀಪ ತಲುಪಿತು. ಹೀಗೆ ದ್ವೀಪ ಭಾರತದ ಪಾಲಾಯಿತು. 1956 ಲಕ್ಷದ್ವೀಪವನ್ನು ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಿಸಲಾಯಿತು. ಇಲ್ಲಿನ ಆಡಳಿತಗಾರರನ್ನು ರಾಷ್ಟ್ರಪತಿ ನಿಯೋಜಿಸುತ್ತಾರೆ. ಸದ್ಯ ಇಲ್ಲಿಗೆ ಪ್ರಫುಲ್ ಪಟೇಲ್ ಆಡಳಿತ ಅಧಿಕಾರಿಯಾಗಿದ್ದಾರೆ. ಇಲ್ಲಿ ಸುಂದರವಾದ ಬೀಚ್ಗಳಿವೆ, ಸ್ಕೂಬಾ ಡೈವಿಂಗ್ ಕೂಡ ಮಾಡಬಹುದು. ಜೊತೆಗೆ ಕೆಲ ದ್ವೀಪಗಳಲ್ಲಿ ಹಲವಾರು ಪ್ರವಾಸಿ ಸ್ಥಳಗಳಿವೆ. ಮೀನುಗಾರಿಕೆ, ತೆಂಗು ಇಲ್ಲಿನ ಜನರ ಆದಾಯದ ಮೂಲವಾಗಿದೆ. ಲಕ್ಷದ್ವೀಪದಲ್ಲಿ ಎಷ್ಟು ಜನಸಂಖ್ಯೆ ಇದೆ? ಲಕ್ಷದ್ವೀಪದಲ್ಲಿ 2011 ಜನಗಣತಿ ಪ್ರಕಾರ 64,473 ಜನ ವಾಸವಾಗಿದ್ದಾರೆ. ಇಲ್ಲಿನ ಜನರ ಸಂಸ್ಕೃತಿ ಕೇರಳದ ಮಲಯಾಳಿ ಸಂಸ್ಕೃತಿಯನ್ನ ಹೋಲುತ್ತೆ. ಅಲ್ಲದೆ ಜನ ಮಲಯಾಳಿ ಭಾಷೆಗೆ ಹೋಲುವ ಜೆಸೆರಿ ಮತ್ತು ದಿವೇಹಿ ಅನ್ನೋ ಭಾಷೆ ಮಾತನಾಡ್ತಾರೆ. ಇಲ್ಲಿ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇದ್ದು 96.58% ಅಷ್ಟು ಇದ್ದಾರೆ. ಅದೇ ಹಿಂದೂಗಳ ಜನಸಂಖ್ಯೆ ಜಸ್ಟ್ 2.77%ನಷ್ಟಿದೆ. ಇನ್ನುಳಿದಂತೆ ಕ್ರಿಶ್ಚಿಯನ್ 0.49%ನಷ್ಟಿದ್ದಾರೆ. ಅದೇ ರೀತಿ ಸಿಖ್, ಬೌದ್ಧ, ಜೈನ ಸಮುದಾಯದ ಕೆಲವೇ ಕೆಲವರು ಇದ್ದಾರೆ. ಮುಸ್ಲಿಮರೇ ಹೆಚ್ಚು ಇರೋದು ಹೇಗೆ? ನಿಮ್ಗೆ ಆಶ್ಚರ್ಯ ಆಗಬಹುದು. ಇಂದು 96%ಗೂ ಹೆಚ್ಚು ಮುಸ್ಲಿಮರು ಇರೋ ಈ ದ್ವೀಪದಲ್ಲಿ ಮೊದಲು ಇದ್ದಿದ್ದು ಹಿಂದೂ ಮತ್ತು ಬೌದ್ಧರು. ಎಸ್, ಪುರಾತತ್ವ ಇಲಾಖೆಯ ದಾಖಲೆಗಳ ಪ್ರಕಾರ 5-6 ಶತಮಾನದಲ್ಲಿ ಇಲ್ಲಿ ಕೇರಳದಿಂದ ಹೋಗಿ ನೆಲೆಸಿದ್ದ ಜನ ಇದ್ರು. ಅವರು ಹಿಂದೂ ಮತ್ತು ಬೌದ್ಧ ಧರ್ಮಕ್ಕೆ ಸೇರಿದವರಾಗಿದ್ರು. ಕ್ರಿಸ್ತ ಶಕ 661 ಇಲ್ಲಿಗೆ ಅರಬ್ನಿಂದ ಸೂಫಿ ಉಬೇದುಲ್ಲಾ ಅನ್ನೋರು ಬಂದ್ರು. ಅವರು ಲಕ್ಷದ್ವೀಪದಲ್ಲಿ ಇಸ್ಲಾಂ ಹರಡೋ ಕೆಲಸ ಮಾಡಿದ್ರು. ಜೊತೆಗೆ ವ್ಯಾಪಾರಿಗಳು, ನಾವಿಕರು ಅರಬ್ನಿಂದ ಕೇರಳಕ್ಕೆ ಬರುವಾಗ ಲಕ್ಷದ್ವೀಪಕ್ಕೂ ಹೋಗ್ತಿದ್ರು. ಇವರ ಸಂಪರ್ಕಕ್ಕೆ ಬಂದು ಲಕ್ಷದ್ವೀಪದ ಜನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗ್ತಾ ಹೋದ್ರು. ಅದರಲ್ಲೂ ಕೇರಳದ ಚೇರ ವಂಶದ ರಾಜರು ಲಕ್ಷದ್ವೀಪವನ್ನ ಆಳ್ತಿದ್ರು. ಇದರ ನಡುವೆ ಚೇರರ ರಾಜ ಚೇರ್ಮನ್ ಪೆರುಮಾಳ್ ಕ್ರಿಸ್ತ ಶಕ 825 ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ್ರು. ರಾಜನನ್ನು ಹಿಂಬಾಲಿಸಿ ದೊಡ್ಡ ಸಂಖ್ಯೆಯಲ್ಲಿ ಜನ ಇಸ್ಲಾಂ ಧರ್ಮ ಸ್ವೀಕರಿಸಿದ್ರು. ಹೀಗೆ ಈ ದ್ವೀಪದಲ್ಲಿ ಹಿಂದೂ ಮತ್ತು ಬೌದ್ಧ ಧರ್ಮ ಅವನತಿಯತ್ತ ಸಾಕ್ತು. ಲಕ್ಷದ್ವೀಪಕ್ಕೆ ಹೋಗೋದು ಹೇಗೆ? ಲಕ್ಷದ್ವೀಪಕ್ಕೆ ವಾಯುಮಾರ್ಗವಾಗಿ ಹೋಗಬಹುದು. ಇಲ್ಲಿನ ಅಗತ್ತಿ ಅನ್ನೋ ದ್ವೀಪದಲ್ಲಿ ಒಂದೇ ಒಂದು ಏರ್ಪೋರ್ಟ್ ಇದೆ. ಕೇರಳದ ಕೊಚ್ಚಿಯಿಂದ ಲಕ್ಷದ್ವೀಪಕ್ಕೆ ಏರ್ ಇಂಡಿಯಾ ಫ್ಲೈಟ್ಗಳಿವೆ. ಅವು ವಾರದಲ್ಲಿ 6 ಕೆಲಸ ಮಾಡುತ್ತವೆ. ವಿಮಾನದಲ್ಲಿ ಲಕ್ಷದ್ವೀಪಕ್ಕೆ ಹೋಗಲು 1.5 ಗಂಟೆ ಬೇಕಾಗುತ್ತೆ.
ಇನ್ನು ಸಮುದ್ರದ ಮಾರ್ಗವಾಗಿಯೂ ಲಕ್ಷದ್ವೀಪಕ್ಕೆ ಹೋಗಬಹುದು. ಅದಕ್ಕಂತಲೇ 7 ಪ್ಯಾಸೆಂಜರ್ ಶಿಪ್ ಗಳಿವೆ. ವಿಮಾನಕ್ಕಿಂತ ಹಡಗಿನಲ್ಲಿ ಹೋಗೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದ್ರೆ 14-20 ಗಂಟೆ ಟೈಮ್ ಬೇಕಾಗುತ್ತೆ. ಏನೋ ಅರ್ಜೆಂಟ್ ಇಲ್ಲ ಅಂತಾದ್ರೆ ಹಡಗಲ್ಲೇ ಹೋಗಬಹುದು. ಒಂದು ದ್ವೀಪದಿಂದ ಮತ್ತೊಂದು ದ್ವೀಪಕ್ಕೆ ಹೋಗಲು ಹೆಲಿಕಾಪ್ಟರ್ ಅಥವಾ ಬೋಟ್ ಬಳಸಲಾಗುತ್ತೆ. ಇವುಗಳು ವರ್ಷಂ ಪೂರ್ತಿ ಲಭ್ಯವಿರುತ್ತೆ. ಎಷ್ಟು ದುಡ್ಡು ಖರ್ಚಾಗುತ್ತೆ ಗೊತ್ತಾ? ಲಕ್ಷದ್ವೀಪಕ್ಕೆ ಹೋಗುವವರು ಪ್ಯಾಕೇಜ್ಗಳ ಮೂಲಕ ಹೋಗೋದು ಒಳ್ಳೆಯದು. ಲಕ್ಷದ್ವೀಪದ ಟೂರಿಸಂ ಡಿಪಾರ್ಟ್ಮೆಂಟ್ನ ಸಮುದ್ರಂ ಅನ್ನೋ ವೆಬ್ಸೈಟ್ ಇದೆ. ಅಲ್ಲಿ 3-4 ದಿನಗಳ ಪ್ಯಾಕೇಜ್ ಬುಕ್ ಮಾಡಬಹುದು. ಇಲ್ಲಿ 2 ಕ್ಲಾಸ್ ಇದೆ, ಗೋಲ್ಡ್ ಕ್ಲಾಸ್ ಮತ್ತು ಡೈಮಂಡ್ ಕ್ಲಾಸ್. ಗೋಲ್ಡ್ ಕ್ಲಾಸ್ನಲ್ಲಿ ಮಕ್ಕಳಿಗೆ 25,500 ರೂಪಾಯಿ, ವಯಸ್ಕರಿಗೆ 28,500 ರೂಪಾಯಿ ಇದೆ. ಅದೇ ಡೈಮಂಡ್ ಕ್ಲಾಸ್ನಲ್ಲಿ ಮಕ್ಕಳಿಗೆ 33,000, ವಯಸ್ಕರಿಗೆ 37,500 ರೂಪಾಯಿ ಚಾರ್ಜ್ ಆಗುತ್ತೆ. ಆದ್ರೆ ಕೊಚ್ಚಿವರೆಗೆ ಪ್ರವಾಸಿಗರೇ ಹೋಗ್ಬೇಕು, ಅಲ್ಲಿಂದ ಹಡಗಿನಲ್ಲಿ ಅವರೇ ಕರ್ಕೊಂಡು ಹೋಗ್ತಾರೆ. ಈ ಪ್ಯಾಕೇಜ್ ಗೀಕೇಜ್ ಬೇಡ ಅಂತಾದ್ರೆ ನಾವೇ ಓನ್ ಆಗಿ ಹೋಗಬಹುದು. ಕೊಚ್ಚಿಯಿಂದ ವಿಮಾನದಲ್ಲಿ ಹೋಗೋದಾದ್ರೆ ಟಿಕೆಟ್ ದರ 5,000 ರೂಪಾಯಿಯಿಂದ ಶುರುವಾಗುತ್ತೆ. ಜೊತೆಗೆ ಅಲ್ಲಿ ಹೋಟೆಲ್ ಬುಕ್ಕಿಂಗ್, ಹೆಲಿಕಾಪ್ಟರ್ ಚಾರ್ಜ್, ಊಟ ತಿಂಡಿ, ಅಲ್ಲಿ ಲೋಕಲ್ ಸ್ಪೋರ್ಟ್ಸ್ಗಳು ಅಂತ ಒಂದಷ್ಟು ದುಡ್ಡು ಖರ್ಚಾಗುತ್ತೆ. ಆದ್ರೆ ಪ್ಯಾಕೇಜ್ನಲ್ಲಿ ಹೋದ್ರೆ ಇವೆಲ್ಲವೂ ಅದರಲ್ಲೇ ಬರುತ್ತೆ. ಭಾರತೀಯರಿಗೂ ಬೇಕು ಪರ್ಮಿಷನ್. ಲಕ್ಷದ್ವೀಪ ಭಾರತದ್ದೇ ಭಾಗವಾದ್ರೂ ಇಲ್ಲಿಗೆ ಹೋಗಲು ಭಾರತೀಯರು ಕೂಡ ಲಕ್ಷದ್ವೀಪ ಆಡಳಿತದ ಬಳಿ ಪರ್ಮಿಷನ್ ಪಡಿಬೇಕು. ಅದಕ್ಕೆ ಆನ್ಲೈನ್ನಲ್ಲೇ ಅಪ್ಲಿಕೇಶನ್ ಹಾಕಬಹುದು. ಅಲ್ಲಿನ ಮೂಲ ನಿವಾಸಿಗಳಿಗೆ ಏನೂ ತೊಂದರೆ ಆಗದಂತೆ ನೋಡಿಕೊಳ್ಳೋದು ಇದರ ಉದ್ದೇಶ. ಅರ್ಜಿ ಸಲ್ಲಿಸಲು 50 ರೂಪಾಯಿ ಫೀಸ್ ಇರುತ್ತೆ. ಅಷ್ಟೇ ಅಲ್ಲ, ಪರ್ಮಿಷನ್ ತಗೊಂಡ್ಮೇಲೆ ಅರ್ಜಿದಾರರು ದೇಶದ ಯಾವ ಜಿಲ್ಲೆಯಲ್ಲಿದ್ದಾರೋ ಆ ಜಿಲ್ಲೆಯ SP ಕಚೇರಿಯಿಂದ ಕ್ಲಿಯರೆನ್ಸ್ ಪಡೆದಿರಬೇಕು. ಐಡಿ ಪ್ರೂಫ್ ಮತ್ತು ಪಾಸ್ಪೋರ್ಟ್ ಸೈಜ್ನ 3 ಫೋಟೋ ಕೂಡ ಕೊಡಬೇಕು. ಇವುಗಳನ್ನು ಲಕ್ಷದ್ವೀಪಕ್ಕೆ ಎಂಟ್ರಿ ಆದ ಕೂಡಲೇ ಸಂಬಂಧಿತ ಅಧಿಕಾರಿಗಳಿಗೆ ನೀಡಬೇಕು. ಮೋದಿ ಲಕ್ಷದ್ವೀಪಕ್ಕೆ ಹೋಗಿದ್ದು ಯಾಕೆ? ಲಕ್ಷದ್ವೀಪಕ್ಕೆ ಪ್ರಧಾನಿ ಮೋದಿ ಹೋಗಿದ್ದು 1,156 ಕೋಟಿ ರೂಪಾಯಿ ಮೊತ್ತದ ವಿವಿಧ ಯೋಜನೆಗಳಿಗೆ ಚಾಲನೆ ಕೊಡಲು. ಅಷ್ಟಕ್ಕೆ ಮೋದಿ ಸುಮ್ಮನಾಗ್ಲಿಲ್ಲ, ಒಂದು ದೊಡ್ಡ ಕೆಲಸ ಮಾಡಿ ಬಂದಿದ್ದಾರೆ. ಎಸ್, ಕಾರ್ಯಕ್ರಮ ಮುಗಿದ ಬಳಿಕ ಮೋದಿ ಬೀಚ್ ಸೈಡ್ ಅಲ್ಲಿ ವಿಹರಿಸಿ ನೀರಿಗಿಳಿದು ಸ್ನಾರ್ಕ್ಲಿಂಗ್ ಆನಂದಿಸಿದ್ದಾರೆ. ಜೊತೆಗೆ ಅದರ ವಿಡಿಯೋ ಫೋಟೋಗಳನ್ನು ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಅಡ್ವೆಂಚರ್ ಇಷ್ಟಪಡೋರು ತಮ್ಮ ಲಿಸ್ಟ್ನಲ್ಲಿ ಲಕ್ಷದ್ವೀಪವನ್ನು ಸೇರಿಸಿಕೊಳ್ಬೇಕು ಅಂತ ಬರ್ಕೊಂಡಿದ್ದಾರೆ. ಈ ಮೂಲಕ ಲಕ್ಷದ್ವೀಪದ ಪ್ರವಾಸೋದ್ಯಮ ಉತ್ತೇಜನಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಮೋದಿ ಪರ ಬ್ಯಾಟ್ ಬೀಸಿದ್ದಾರೆ. ಫ್ರೆಂಡ್ಸ್, ಇದು ಇಡೀ ದೇಶದಲ್ಲಿ ಚರ್ಚೆಯಲ್ಲಿರೋ ಲಕ್ಷದ್ವೀಪದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಹೋಗೋಕೆ ಇಷ್ಟ ಇದ್ದು ಕಾಸ್ಟ್ಲಿ ಅಂತ ಅನ್ನಿಸ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.